ಫಸ್ಟ್ ನೀವು ಪಾಪ್ಯುಲರ್ ಆಗಿದ್ದು ಕೆಸಿಎನ್ ಕುಮಾರ್. ಕೆಸಿಎನ್ ಅಂದ್ರೆ ಏನು? ನಾನು ಕೆಸಿಎನ್ ಮೂವೀಸಲ್ಲಿ 8 ವರ್ಷ ಕೆಲಸ ಮಾಡಿದ್ದೆ. ಕೆಸಿಎನ್ ಮೂವೀಸಲ್ಲಿ ಎಲ್ಲರೂ ನನ್ನ ಯಾವುದೇ ಎಲ್ಲೇ ಕೆಲಸ ಮಾಡಿದ್ರು ಆ ಒಂದು ಕೆಲಸದ ಆಫೀಸ್ದು ಹೆಸರು ಬರುತ್ತೆ. ಈಗ ಕುಮಾರ್ ಅನ್ನೋರು ಸಾಕಷ್ಟು ಜನ ಇದ್ದಾಗ ಈ ತರ ಆ ಆಫೀಸ್ ಹುಡುಗ ಅಂದದ್ದು. ಹಂಗಾಗಿ ಈ ಪತ್ರಕ್ಕೆ ಮಾಧ್ಯಮದ ಮೇಲೆ ಕೂತ್ಕೊಂಡಾಗ ಮೊದಲ ಸಿನಿಮಾ ಮಾಡಿದಾಗ ಅವಾಗ ನೀವು ಅವಾಗ ಕೆಲವು ನಮ್ಗೆ ಗೊತ್ತಿತ್ತು ನಮ್ಮ ಆಫೀಸ್ಗೆ ಎಲ್ಲ ಬರೋರಲ್ಲ. ಅಲ್ಲ ಏನು ಕೆಲಸ ಮಾಡ್ತಾ ಇದ್ದು ಕೆಸಿಎನ್ ಮೂವೀಸ್ ಅಲ್ಲಿ ಆಫೀಸ್ ಬಾಯ್ ಕೆಲಸದಿಂದ ಎಲ್ಲವೂ ಕೆಲಸ. ಎಲ್ಲಿ ಯಜಮಾನರು ಯಾವ ಕೆಲಸ ಹೇಳ್ತಾರೆ ಆ ಕೆಲಸ ಮಾಡ್ತಿದ್ದೆ. ನನಗೆ ಆಲ್ರೆಡಿ ಕೆಲಸ ಕೊಟ್ಟಿದ್ರು ಏನು ಬದಲು ಸೇರ್ಕೊಂಡಿದ್ದೆ ನಾನು ಆಫೀಸ್ ಬಾಯ್ ಕೆಲಸ. ಅದಾದ್ಮೇಲೆ ಬೇರೆ ಕೆಲಸ ಕೊಟ್ಟರು ಪ್ರತಿಯೊಂದು ನಮ್ಮ ಆಫೀಸ್ ಅಲ್ಲಿ. ಏನು ಕೊನೆಗೆ ಬಾಂಬೆಗೆಲ್ಲ ಕಳ್ಸಿಕೊಟ್ಟಿದ್ರು ಯಾವ್ದೋ ಒಂದು ಕೆಲಸ ಮಾಡ್ಕೊಂಬಂತ. ಮದ್ರಾಸಿಗೆ ಕಳ್ಸಿಕೊಟ್ಟಿದ್ರು. ನಾನು ನೋಡಿದ್ದೆ ಅಲ್ಲಿಂದ ಮದ್ರಾಸ್ ನೋಡಿದ್ದೆ. ಕೆಸಿಎನ್ ಮೂವೀಸ್ ಕೆಲಸಕ್ಕೆ ಹೋದಾಗ ವಿಜಯವಾಡ ಒಂದ್ಸಲ ಕಳ್ಸಿದ್ರು. ಏನೋ ಒಂದು ಅಂದ್ರೆ ಆ ಒಂದು ಅಲ್ಲಿಂದ ಕಲ್ತಿದ್ವಿ ಕೆಲವೆಲ್ಲ ಇದಾವೆ. ಅಲ್ಲಿದ್ದಂತ ನಮ್ಮ ಸ್ನೇಹಿತರು ಕೆಲಸ ಮಾಡ್ತಿದ್ರು. ಮಂಜುನಾಥ್ ಅಂತ ಇದ್ರು, ಪ್ರಕಾಶ್ ಅಂತ ಇದ್ರು, ಅನೇಕರು ಇದ್ರು. ಅವೆಲ್ಲರೂ ಅವತ್ತು ಹೇಳಿಕೊಟ್ಟು ಎಲ್ಲವೂ ಕಲ್ತ್ಕೊಂಡು ಕೆಲಸ ಮಾಡ್ಕೊಂಡ್ಬಂದ್ವಿ. ಅದರಿಂದ ನನ್ನ ಮೂಲದ ಹೆಸರು ಬಂದು ಎನ್ ಕುಮಾರ್. ಈ ಪತ್ರಿಕೆಯವರು ಈಗ ಉದಾಹರಣೆಗೆ ನೀವೇ ಕರಿಬೇಕಾದ್ರೆ ಕುಮಾರ್ ಅಂದ್ರೆ ಗೊತ್ತಾಗಲ್ಲಂತ ಯಾರು ಜನ ಕೆಸಿಎನ್ ಕುಮಾರ್ ಅಂತ ನೀವೇ ಕರಿತೀರಾ ಯಾರು ಕೆಲವರು. ಅದಾದ್ಮೇಲೆ ನಾನು ವಿತರಣೆ ನಾನು ಎಲ್ಲೂ ನನ್ನ ಹೆಸರು ನಾನು ಪತ್ರಿಕೆಯಲ್ಲಾಗಲಿ ಪೋಸ್ಟರ್ಲಾಗಲಿ ನನ್ನ ಬ್ಯಾನರಲ್ಲಾಗಲಿ ಎಲ್ಲೂ ಎಲ್ಲ ಕಡೆ ನಾನು ಎನ್ ಕುಮಾರ್ ಅಂತಾನೆ ಹಾಕೊಂಡ್ಬಂದಿದ್ದು. ಪತ್ರಿಕಾ ಮಿತ್ರರು ಬರೆದಿದ್ದಾರೆ, ಅವರು ಹೇಳ್ತಿದ್ರು. ಅಲ್ಲ, ಒಂದು ಕೆಸಿಎನ್ ಕುಮಾರ್ ಹೌದು, ಆಮೇಲೆ ಎಂ ಎನ್ ಕುಮಾರ್ ಅಂತ ಮಾಡಿಸ್ಕೊಂಡ್ರು. ಎನ್ ಕುಮಾರ್ ಅದು ಆಮೇಲೆ ಎಂ ಎನ್ ಕುಮಾರ್ ಅಂದ್ರೆ ನನ್ನ ಪ್ರಯತ್ನಗಳಿಗೆ ನನ್ನ ಮಾಡದಂತ ಪ್ರಯತ್ನಗಳಿಗೆ ನನಗೆಲ್ಲೋ ಸ್ವಲ್ಪ ಅಡೆತಡೆ ಅನ್ನಿಸ್ತಾ ಇತ್ತು. ಹಿಂಗೆ ಕೆಲವ್ರನ್ನ ಕೇಳಿದ್ರೆ ಅವರು ನಮ್ಮ ಒಬ್ಬರಿದ್ದಾರೆ ಚಿತ್ರರಂಗದಲ್ಲೂ ಒಬ್ಬರಿದ್ದಾರೆ, ನಮಗೆ ಬಹಳ ಅವ್ರ ಹೆಸರು ಹೇಳೋದು ಬೇಡಿ. ಅವ್ರ ಹತ್ರ ಹಿಂಗೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಜನರಲ್ ಆಗಿ. ಅವರು ನನಗೆ ಒಂಥರ ಅಣ್ಣನ ಸಮಾನ. ಬಪ್ಪ ನಿಂಗೆ ಒಂದ್ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋದ್ರು. ಕರ್ಕೊಂಡೋಗಿ ಹೇಳಿದಾಗ ಅವರು ಎನ್ನು ತೆಗೀರಿ ಅಂದರು. ಎನ್ನು ತೆಗಿಯಕ್ಕೆ ನನಗೆ ಇಷ್ಟ ಇರಲಿಲ್ಲ. ಎನ್ನಂದ್ರೆ ನಮ್ಮ ತಂದೆ ಹೆಸರು ನಂಜಪ್ಪ ಅಂತ. ಸೇರಿಸ್ಕೊಳ್ಬೇಕು ಏನಾದರೂ ಅನ್ನೋದು ಬಂತು, ಏನಾದರೂ ಸೇರಿಸ್ಕೋ ಅಂತ. ಅವಾಗ ಎಮ್ ಅಂತ ಸೇರಿಸ್ಕೊಂಡ್ವಿ. ಏನು ಎಮ್ ಅಂದರೆ? ಎಮ್ ಅಂದರೆ ಮಹಾದೇವಮ್ಮ ಆಗ್ತಾರೆ ನಮ್ಮ ತಾಯಿ. ಓಕೆ, ಅಂದರೆ ಮಂಡ್ಯ ಡಿಸ್ಟಿಕ್ ಆಗುತ್ತೆ. ನಾವು ನಮ್ಮ ತಂದೆಯವರು ಮರ್ಷೆಟ್ಟಳ್ಳಿ. ನಾವು ನಂಬಿರೋ ದೇವರು ಜಾಸ್ತಿ ಮಂಜುನಾಥ ಅಂತೀವಿ ಕಷ್ಟ ಬಂದಾಗ. ಆ ಥರ ಅದೊಂದು ಇರಲಿ ಅಂತೇಳಿ ಆ ಒಂದು ಎಮ್ ಎನ್ ಕುಮಾರ್ ಅಂತ ಸೇರಿಸ್ಕೊಂಡ್ವಿ. ಸೇರಿಸ್ಕೊಂಡಾಗ ಚೆನ್ನಾಗೂ ಬೆಳೆದ್ವಿ. ಕೆಲವರು ಯಾವ್ದು ಕೊಟ್ಟಂತ ಸಮಸ್ಯೆ ಅಂತ ಮತ್ತೆ ಸ್ವಲ್ಪ ಸಮಸ್ಯೆಗೆ ಬಂದಿದ್ದೀವಿ. ಮತ್ತೆ ನಾಳೆ ತಿರ್ಗಾ ಚಿತ್ರರಂಗದಲ್ಲಿ ಆಸಕ್ತಿ ಇದ್ದೀವಿ, ಮತ್ತೆ ಸರಿ ಹೋಗ್ತೀವಿ. ಆ ಒಂದು ಬಂದ್ಮೇಲೆ ಭದ್ರಾ ಪಿಕ್ಚರ್ ಮಾಡಿದೆ. ಐ ಥಿಂಕ್ ಫಸ್ಟ್ ಪಿಕ್ಚರ್ ಅದೇ ಅಂತ ಸೇರಿಸ್ಕೊಂಡ್ಮೇಲೆ ಭದ್ರಾ ಅಂತ ಕಾಣುತ್ತೆ. ಇಲ್ಲ ಹರಿಕತೆ ಅಂತ ಏನು ಮಾಡಿದೆ, ಅದೇ ಹರಿಕತೆ ಅರಿ ಇರ್ಬೋದು. ಆ ಮಾಡಿದೆ. ಅದಾದ್ಮೇಲೆ ಭದ್ರಾ ಆದ್ಮೇಲೆ ಮಾಣಿಕ್ಯನೆ ಏನು ಸ್ವಲ್ಪ ದಿವಸ ಗ್ಯಾಪ್ ಕೊಟ್ಟು ಮಾಣಿಕ್ಯನೆ ಮಾಡಿದ್ದು ಮಾಣಿಕ್ಯ. ಅದಾದ್ಮೇಲೆ ಮುಕುಂದ ಮುರಾರಿ, ಅಂಜನಿ ಪುತ್ರ, ಈ ಥರ ಒಂದಷ್ಟು ಸಿನಿಮಾಗಳು ವಿತರಣೆ ಮಾಡಿದೆ. ಏನು ವಿತರಣೆ ಆಗಿದೆ? ಎಮ್ ಎನ್ ಕುಮಾರ್ ಅಂತ ಸೇರಿಸ್ಕೊಂಡ ಮೇಲೆ ದೊಡ್ಡ ದೊಡ್ಡ ಸಿನಿಮಾಗಳು 10 ಕೋಟಿ ಮೇಲೆ ಸಿನಿಮಾ ಮಾಡಕ್ ಸ್ಟಾರ್ಟ್ ಆದ್ರಿ. ದೇವ್ರ ದಯ ಮುಂದಿಳ್ಕೊಳ್ಳಿ. ಯಾರೋ ನಮ್ಮ ಹಿರಿಯರು ಮಾಡಿದಂತ ಪುಣ್ಯ ಇವತ್ತು ನಾವು ಈ ರೀತಿ ಇದ್ದೀವಿ. ಒಂದು ಬೆಳೆದಿದ್ದೀವಿ, ತೊಂದರೆನೂ ಅನುಭವಿಸಿದೀವಿ, ಸುಖನೂ ಅನುಭವಿಸಿದ್ದೀವಿ. ಒಟ್ಟು ಏನಂದ್ರೆ 10 ಕೋಟಿ 15 ಕೋಟಿ ಅನ್ನೋದಲ್ಲ, ಆ ಕಥೆಗೆ ಎಷ್ಟು ಬೇಕು ಅಂತ ಬಂದಾಗ ನಾವು ಖರ್ಚು ಮಾಡಲೇಬೇಕಾಗತ್ತೆ. ಇವತ್ತು ಸುದೀಪ್ ಅವರು ರವಿಚಂದ್ರನ್ ಅಂತ ಈ ಇಬ್ಬರು ದೊಡ್ಡ ಕಲಾವಿದರನ್ನ ಹಾಕೊಂಡಾಗ ಆ ಸಿನಿಮಾಗೆ ಏನು ಬೇಕು ಅದು ಮಾಡಲೇಬೇಕಲ್ಲ ಅವರ. ಅದನ್ನು ಆ ಪಿಕ್ಚರ್ಗೆ ಆಗಿತ್ತು. ಅದೇ ರೀತಿ ಸಕ್ಸಸ್ಫು ಆಯಿತು, ಚೆನ್ನಾಗಿ ಅನುಕೂಲನೂ ಆಯಿತು. ಅದೇ ಚಿತ್ರಮಂದಿರ KG2 ಸಂತೋಷ ಮತ್ತು ತ್ರಿವೇಣಿ ರಿಲೀಸ್ ಮಾಡಿದ್ವಿ. ಎರಡು ಚಿತ್ರಮಂದಿರದಲ್ಲಿ ಆ ಥರ ಕೆಲವು ಆಯಿತು. ಮತ್ತು ನಿಮ್ಗೆ ಗೊತ್ತಿರಬೇಕು ಬಜರಂಗಿ ಅನ್ನೋ ವಿಚಾರಣೆ ವಿತರಣೆ ಮಾಡಿದ್ವಿ. KG2 ಮೊದಲನೇ ಶೋ 7 ಗಂಟೆ ಶೋ ಕೊಟ್ಟಿದ್ದು ಕನ್ನಡ ಸಿನಿಮಾ ಅದೇ ತ್ರಿವೇಣಿ ಚಿತ್ರ. ಅಂದರೆ ಆಡಿಯನ್ಸ್ ಇದ್ದರೆ ನಾವು ಅವ್ರಿಗೆ ನಾವು ಮಾಡಿಕೊಡ್ಬೇಕು. ಯಾರಿಗೆ ಆಡಿಯನ್ಸ್ಗೆ ಫೆಸಿಲಿಟಿ ಕೊಡಬೇಕು. ಅವ್ರು ಈಗ 10 ಗಂಟೆಗೆ ಅಂದಾಗ ಬಹಳಷ್ಟು ಜನ ಒತ್ತಡ ಸಿಗುತ್ತೆ. ಅದೇ ಬೆಳಿಗ್ಗೆ 7 ಗಂಟೆಗೆ ಒಂದು ಶೋ ಕೊಟ್ಟರೆ ಆ ಒಂಚೂರು ಒತ್ತಡ ಕಡಿಮೆ ಆಗುತ್ತೆ. ಮೊದಲು ಫ್ಯಾನ್ಸ್ ನೋಡ್ಬಿಡ್ತಾರೆ, ಅವ್ರು ಆ ಕಾಯ್ತಾ ಇರ್ತಾರೆ ಇಲ್ಲಿ
ಈಗ ನಿಮ್ಗೆ ಗೊತ್ತಿತ್ತು ಬರೀ ಮೊದಲು ಬಳ್ಳಾರಿ ಹಾಸ್ಪಿಟಲ್ ಇತ್ತು ಆಫೀಸ್ ಇದು. ಆಮೇಲೆ ನಮ್ಮಲ್ಲಿ ಮಾಡಿದ್ವಿ, ನಮ್ಮಲ್ಲಿ ಇವತ್ತು 7 ಗಂಟೆ ಕೊಟ್ಟರೆ ಜೋನ ಬರ್ತಾ ಇದ್ದಾರೆ ನೋಡ್ತಾ ಇದ್ದಾರೆ. ಇವತ್ತು ನಿಮ್ಗೆ ಗೊತ್ತಿರ್ಬೇಕು ಎಷ್ಟೋ ಸಿನಿಮಾ 12 ಗಂಟೆ ಶುರು ಆಗ್ತಾ ಇದಾವೆ, 1 ಗಂಟೆ ಶುರು ಆಗ್ತಾ ಇದಾವೆ ರಾತ್ರಿ. ಆಡಿಯನ್ಸ್ಗೆ ನಾವು ಕೊಟ್ಟಂಗೆ ಅವರು ಕೋಆಪರೇಟ್ ಮಾಡ್ತಾ ಇದಾರಲ್ಲ ನೋಡ್ರ, ಬೆಳೀತಾ ಇದೆ. ಏನು ಅದಕ್ಕೆ ಅನ್ನೋದು, ಈಗ ಏನಾಯ್ತು ಸರ್ಕಾರ ನಿಯಮ ಇರುತ್ತಲ್ಲ 8 ಗಂಟೆ ಅನ್ನೋದು, 8 ಗಂಟೆಗೆ ಶುರು ಮಾಡ್ತಾರೆ. ಅಲ್ಲಿ 8 ಗಂಟೆಗೆ ಏನೋ ಮಾಡಿದಾರೆ ಅಂತ ಕೇಳ್ಪಟ್ಟೆ, 8 ಗಂಟೆಯಿಂದ ಶೋ ಕೊಡ್ತಾರೆ. ಈ ರೀತಿ ಚಿತ್ರರಂಗಕ್ಕೆ ಏನ್ ಬೇಕು ಅದನ್ನ ನಮ್ಮ ಕೈಲಿ ಆದಷ್ಟು ಪ್ರಯತ್ನಗಳು ಮಾಡಿದೀವಿ. ಸಣ್ಣ ಸಿನಿಮಾ ಅಂತ ಅಂದ್ರೂ ಕೊಟ್ಟಿದ್ದಾಗುತ್ತೆ. ಇವತ್ತು ಏನಾಗಿದೆ ಅಂದ್ರೆ ಸಂಬಳ ಜಾಸ್ತಿ ಆಯ್ತು. ಇವತ್ತು ಅವತ್ತು ಪೆಟ್ರೋಲ್ ಬೆಲೆ ಎಷ್ಟಿತ್ತು ಸರ್? 5 ರೂಪಾಯಿ ಇತ್ತು, ಇವತ್ತು 80 ರೂಪಾಯಿ. ಅದೇ ರೀತಿ ಎಲ್ಲವೂ ಬೆಳೆದಿದೆ. ಅವತ್ತು ಟಿಕೆಟ್ ರೇಟ್ ಎಷ್ಟಿತ್ತು? ನಾನು ನೋಡಿದಂಗೆ 50 ಪೈಸೆಗೆ ನಾನು ನೋಡಿದ್ದೀನಿ ಸಿನಿಮಾ. ಎಲ್ಲಿ? ಭೂಮಿಕಾದಲ್ಲಿ, ಮೇನ್ಕಾ ಥಿಯೇಟರ್ ಅಲ್ಲಿ 50 ಪೈಸ ಫ್ರಂಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್ 65 ಪೈಸ, 1 ರೂಪಾಯಿ ಬಾಲ್ಕನಿ. ಇಂತ ಕಾಲ ಅವತ್ತಿನ ಇದಿತ್ತು. ನಮ್ಗೆ ಗೊತ್ತಿದ್ದಂಗೆ ಸ್ವಲ್ಪ ರೇಟ್ ಆಫ್ ಅಡ್ಮಿಷನ್ ಜಾಸ್ತಿ ಆಗಿದ್ದು ನಾನಿನ್ನ ಬಿಡಲಾರೆ ಅಂತ ಕಾಣುತ್ತೆ. ಎಸ್ಎಫ್ಗೆ ಸ್ವಲ್ಪ ಟ್ಯಾಕ್ಸ್ ಡಬಲ್ ಆಯ್ತು. ಅವತ್ತು ಇಂದ ಆಗಿದ್ದು 1 ರೂಪಾಯಿ, 1 ರೂಪಾಯಿ 65 ಪೈಸ, 2 ರೂಪಾಯಿ 65 ಪೈಸ ಬಾಲ್ಕನಿ ಮ್ಯಾಕ್ಸಿಮಮ್ ಇದ್ದಿದ್ದು. ಆ ಒಂದು ಸಿನಿಮಾದಲ್ಲಿ ಎಸ್ಎಫ್ಗೆ ಡಬಲ್ ಟ್ಯಾಕ್ಸ್ ಅಂತ ಬಂತು. ಆಗ ಸ್ವಲ್ಪ ಇದಾಯ್ತು, ಅಲ್ಲಿಂದ ರೇಟ್ ಆಫ್ ಅಡ್ಮಿಷನ್ ಜಾಸ್ತಿ ಆಯ್ತು. ಇವತ್ತು 100 ರೂಪಾಯಿ 200 ರೂಪಾಯಿ 300 ರೂಪಾಯಿ 500 ರೂಪಾಯಿ ಇದೆ ಟಿಕೆಟ್ ರೇಟು. ಅದೇ ರೀತಿ ಎಲ್ಲಾ ವರ್ಗದಲ್ಲೂ ಜಾಸ್ತಿ ಆಗಿದೆ ಖರ್ಚು. ಖರ್ಚು ಜಾಸ್ತಿ ಆಗಿದೆ ಪ್ರತಿಯೊಂದರ. ಏನೋ ಇದು ನಮ್ಮ ಇವ್ರದ್ದು ತೊಗೊಳ್ಳಿ, ವರ್ಕರ್ಸ್ ಪೇಮೆಂಟ್ ಆಗಲಿ. ನಾವು 10,000 ರೂಪಾಯಿಗೆ ಒಂದ್ ದಿವಸ ಶೂಟಿಂಗ್ ಮಾಡ್ತಿದ್ದೆ ಮೊದಲು ಒಂದು ಕಾಲದಲ್ಲಿ. ಇವತ್ತು 10 ಲಕ್ಷ ಬೇಕು ದೊಡ್ಡ ಪಿಕ್ಚರ್ಗೆ. 10 ಲಕ್ಷ ರೂಪಾಯಿ ಇವತ್ತು ಹೆಚ್ಚು ಕಡಿಮೆ ಖರ್ಚಾಗುತ್ತೆ. ಹೆಚ್ಚು ಕಡಿಮೆ 1 ರೂಪಾಯಿ ಕಡಿಮೆ ಆಗ್ಬೋದು, 1 ರೂಪಾಯಿ ಜಾಸ್ತಿ ಆಗ್ಬೋದು. ಆ ರೀತಿ ಇವತ್ತೇನಾಗಿದೆ, ಎಲ್ಲವೂ ಆಗಿದೆ. ಇವತ್ತು ಜನ ಜಾಸ್ತಿ ಇರ್ತಾರೆ. ಇವತ್ತು ಟೆಕ್ನಿಕ್ ಅಲ್ಲಿ ಕಾಯ್ತಾ ಇದೆ. ಇದು ಇವತ್ತು ಒಂದು ಟೆಕ್ನಿಕ್ ಅಂತ ಬಂದ್ಮೇಲೆ ನಮ್ಗೆ ಇವತ್ತು ನೀವು ನೋಡಿ ಕ್ವಾಲಿಟಿಲಿ ನಮ್ಮ ಚಿತ್ರರಂಗ ಯಾರಿಗೂ ಕಡಿಮೆ ಇಲ್ಲ. ಅದ್ ಮಾಡಿದಾಗ ಅಷ್ಟು ಜನ ನಮ್ಗೆ ಅವಶ್ಯಕತೆ ಇದ್ದೇ ಇರುತ್ತೆ. ಇಲ್ಲಿ ಪ್ರತಿಯೊಂದು ಭಾಗದಲ್ಲಿ, ವಿಭಾಗದಲ್ಲೂ, ಕಾಸ್ಟ್ಯೂಮರ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಸೆಟ್ ಆಗಿರ್ಬೋದು, ಆ ಒಂದು ವರ್ಗ ಆ ರೀತಿ ಬೆಳೆದಂಗೆ ಬೆಳೀತಾ ಇದೆ. ಏನು ಖರ್ಚುಗಳು ಆಗ್ತಾ ಇದೆ. ಕೋಟಿ ಏನದು ಇವತ್ತೇನು ಕಡಿಮೆ ಅಲ್ಲ. ಇವಾಗ ಹೆಚ್ಚು ಕಡಿಮೆ ನಿಮ್ಗೆ ಗೊತ್ತಿರ್ಬೇಕು 30, 40, 50 ಬಂದ್ಬಿಟ್ಟಿದ್ದೇವೆ ಅಲ್ಲ ಬಡ್ಜೆಟ್. ಮುಂಚೆ ಲಾಸ್ ಆದ್ರೆ ಲಕ್ಷಗಳ ಲಾಸ್ ಆಗುತ್ತೆ ಅನ್ನೋರು, ಈಗ ಕೋಟಿಗೆ ಹೋಯ್ತು ಅಂತಾನೆ ಮಾತಾಡ್ತಾರೆ. ಆಗಿದೆ, ಹಂಗೆ ಪರಿಸ್ಥಿತಿ ಆಗಿದೆ. ಏನು ಮಾಡಕ್ ಆಗುದಿಲ್ಲ. ಇವತ್ತು ಅದಕ್ಕೆ ಬಂದ್ರೆ ಲಾಭ ಕೋಟಿಗಟ್ಲೆ ಬರುತ್ತಲ್ಲ, ಲಾಭನೂ ಕೋಟಿಗಟ್ಲೆ ಬರುತ್ತಲ್ಲ. ಆ ಒಂದು ವ್ಯತ್ಯಾಸ ಇದೆ ಇವತ್ತಿನ ದಿವಸ. ಬಟ್ ಇವತ್ತು ನೀವು ತಿಳ್ಕೊಳ್ಳಿ, ನಮ್ಮ ರಾಜ್ಯದಲ್ಲಿ ಮ್ಯಾಕ್ಸಿಮಮ್ ಕನ್ನಡ ಸಿನಿಮಾನೇ ನಮ್ಮ ಚಿತ್ರರಂಗ ನಮ್ಮ ಪ್ರೇಕ್ಷಕರು ನೋಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಕೆಲವೊಂದು ಕಡೆ ಇರ್ಬೋದು ಅದರ್ ಲ್ಯಾಂಗ್ವೇಜ್ ತೆಲುಗು ತಮಿಳು ಒಂದು ಇದು, ಮಲ್ಟಿಪ್ಲೆಕ್ಸ್ ಅಲ್ಲಿ ಹಿಂದಿ. ಬಟ್ ಉಳಿದ ಕಡೆ ನೀವೆಲ್ಲೇ ಹೋಗಿ ಕನ್ನಡ ಸಿನಿಮಾನ ಮೊದಲು ನೋಡ್ತಾ ಇದ್ದಾರೆ. ನಮ್ಮ ಕಲಾವಿದರು ಇವತ್ತು ಹೆಚ್ಚಿನ ಸಿನಿಮಾ ಕೊಟ್ರೆ ನಮ್ಮ ಆಡಿಯನ್ಸ್ ಎಲ್ಲೂ ಹೋಗಲ್ಲ, ಅವರು ನಮ್ಮ ಸಿನಿಮಾನೇ ಮೊದಲು ನೋಡ್ತಾರೆ. ನಮ್ಮ ಸಿನಿಮಾ ಇಲ್ಲದಾಗ ಅವ್ರು ಬೇರೆ ಭಾಷೆಗೆ ಹೋಗ್ತಾ ಇದ್ದಾರೆ. ನಾವೆಲ್ಲರದ್ದು ಇದೆ, ಏನು ಎಲ್ಲರದ್ದು ಇದೆ. ನಮ್ಮ ಡೈರೆಕ್ಟರ್ ಬಿ ಒಳ್ಳೆ ಕತೆ ಮಾಡ್ಕೊಬೇಕು, ಒಳ್ಳೆ ಒಂದು ಹೊಂದಾಣಿಕೆ ಬೇಕು. ಯಾರ್ದು ತಪ್ಪು ಅಂತ ಇದೆ, ಎಲ್ರದ್ದು ಮಿಸ್ಟೇಕ್ಸ್ ಇದೆ, ಎಲ್ರು ತಿದ್ಕೊಬೇಕು. ಎಲ್ಲಿ ಇವಾಗ ಹಿಂದೆ ನೀವು ಗೊತ್ತಿರ್ಬೇಕು, ಒಂದ್ ಟೈಮಲ್ಲಿ ಭಾರ್ಗವ್ ಅವರಾಗ್ಲಿ, ಎಸ್ ನಾರಾಯಣ ಅವರಾಗ್ಲಿ, ಎ ಟಿ ರಘು ಅವರಾಗ್ಲಿ, ಸೋಮಶೇಖರ್ ಅವರಾಗ್ಲಿ, ಇನ್ನು ಪೇರಾಲ ಡೈರೆಕ್ಟರ್ ಆಗ್ಲಿ, ಹಲವಾರು ಡೈರೆಕ್ಟರ್ಗಳು, ವಿಜಯ ರೆಡ್ಡಿ ಅವರಾಗ್ಲಿ, ಎಷ್ಟು ಸಿನಿಮಾ ಮಾಡಿದ್ದಾರೆ. ಯಾವ ರೀತಿ ಬರ್ತಿತ್ತು, ಒಂದು ಸ್ಪೀಡ್ ಇತ್ತು ಇಲ್ಲಿ. ಅವಾಗ 3 ತಿಂಗಳಿಗೆ ಒಂದು ಪಿಕ್ಚರ್ಗಳು ಬಿಡುಗಡೆ ಆಗ್ತಿತ್ತು. 2 ತಿಂಗಳು 3 ತಿಂಗಳು ನಡೆದಿದ್ದವೆ ಇವೆಲ್ಲ. ಇವಾಗ ನಾವೇ ತಗೊಳ್ಳಿ ಅಳಿಮಯ್ಯ ಅನ್ನೋ ಸಿನಿಮಾನು ನಾವು ಬಹಳ 18 ದಿವಸ 19 ದಿವಸ ಆ ಪಿಕ್ಚರ್ ಮುಗಿಸ್ಕೊಟ್ರು ನಮ್ಮ ಡೈರೆಕ್ಟರ್. ಯಾರ್ದೋ ದುಡ್ಡು ಎಲ್ಲ ಮುಂಚೆ ಅಂದ್ರೆ 19 ದಿವಸ 20 ದಿವಸ ಮಾಡಿದ್ರು. ಸೇಮ್ ಕಾಸ್ಟ್ ಇದ್ದವನೋ ಬಾಸು, 1 ದಿವಸ ಹೆಚ್ಚು ಕಡಿಮೆ ಇದೆ. ಆ ರೀತಿ ಮಾಡ್ಕೊಂಡು ಹೋದಾಗ ಸಮಸ್ಯೆ ಆಗಲ್ಲ. ಎಲ್ಲಿ ಇವತ್ತು ನಮ್ಮ ಟೆಕ್ನಿಕ್ ಅನ್ನೋದು ಒಂದು ಬಂದ್ಬಿಟ್ಟು ಸ್ವಲ್ಪ ಡಿಲೇ ಆಗ್ತಾ ಇದೆ.